Thank you.
ಚೇತನ ಅರುಣ್ ಅಂತ ಮಲ್ಲೇಶ್ವರಂ
ವರ್ಣ ಹ್ಯಾಂಡಿಕ್ರಾಫ್ಟ್ಸಿಂದ. ಸುಮಾರು 15 ವರ್ಷದಿಂದ ನಾವು ದಸರಾ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸಿಂದ ಡಾಲ್ಸ್ ಬರುತ್ತೆ, ಕೆಲವೊಂದು ನಾವೇ ಕ್ರಿಯೇಟಿವಾಗಿ ಮಾಡಿಸ್ತೀವಿ. ಮೈಸೂರು ಕಾನ್ಸೆಪ್ಟು, ಹಳ್ಳಿ ಕಾನ್ಸೆಪ್ಟು, ಸ್ಕೂಲ್ ಕಾನ್ಸೆಪ್ಟು, ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಆಫ್ ಡಾಲ್ಸ್ ನಮ್ಮ ಹತ್ರ ಸಿಗುತ್ತೆ. ಬೇರೆ ದೇಶದಿಂದ ಇಲ್ಲ, ಬರೀ ಇಂಡಿಯಾದ ಮಾತ್ರ ಇದೆ. ಎಲ್ಲ ಸ್ವದೇಶಿ ಪ್ರಾಡಕ್ಟ್ಸ್ ಇದೆ ನಮ್ಮ ಅಂಗಡಿನಲ್ಲಿ. ಇಲ್ಲ, ಚನ್ನಪಟ್ಟಣದಿಂದನೂ ತುಂಬ ಐಟಮ್ಸ್ ಬರ್ತಾ ಇದೆ. ವಿಜಯವಾಡದಿಂದ ಬರುತ್ತೆ, ಕೊಂಡಪಲ್ಲಿಯಿಂದ ಬರುತ್ತೆ, ವಾರಣಾಸಿ ಬರುತ್ತೆ, ಒರಿಸ್ಸಾಯಿಂದ ಬರುತ್ತೆ, ಕಲ್ಕಟ್ಟಾಯಿಂದ ಬರುತ್ತೆ. ಲೋಕಲ್ ಕರ್ನಾಟಕ ಆರ್ಟಿಸ್ಟ್ಗಳು ನಮಗೆ ಮಾಡಿಕೊಡ್ತಾರೆ. ವುಡ್ ಐಟಮ್ಸ್ ಇದೆ, ಮಣ್ಣಿಂದಿದೆ, ಗ್ಲಾಸ್ ಐಟಮ್ಸ್ ಇದೆ. ಚೆನ್ನಾಗಿದೆ ಸರ್, ಎಲ್ಲರೂ ಕಸ್ಟಮರ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ. ಹಾಂ, ಖಂಡಿತ ಮಾಡಿಕೊಡ್ತೀವಿ. ಅವ್ರೇನಾದರೂ ಕಾನ್ಸೆಪ್ಟ್ ಹೇಳಿದ್ರೆ ನಾವು ಆದಷ್ಟು ಟ್ರೈ ಮಾಡ್ತೀವಿ ಅವ್ರಿಗೆ ಮಾಡಿಕೊಡೋದಕ್ಕೆ. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ಸ್ವಲ್ಪ ಕಮ್ಮಿನೇ ಇದೆ. ಆದರೆ ಉತ್ಸಾಹ ಏನು ಜನರಲ್ ಕಮ್ಮಿ ಆಗಿಲ್ಲ. ತುಂಬ ತೊಗೊಳೋ ಕಡೆ ಒಂದೆರಡು ಮೂರು ಡಾಲ್ಸ್ ತೊಗೊತಾ ಇದ್ದಾರೆ ಅಷ್ಟೇ. ಸ್ಪೆಷಲ್ ಅಂತ ಅಂದರೆ ವುಡ್ ಐಟಮ್ಸಲ್ಲಿ ಈ ಸಲ ತುಂಬ ಚೆನ್ನಾಗಿರೋದು ಬಂದಿದೆ. ಈ ಸಲ ಕೃಷ್ಣ ಸ್ಟೋರೀಸ್ ಇದೆ, ರಾಮಂದು ಇದೆ, ಕಥೆಗಳು ಹೇಳಬಹುದು, ದಶಾವತಾರ ಇದೆ, ಪಟ್ಟದ ಗೊಂಬೆನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ, ಮ್ಯೂಸಿಕಲ್ ಸೆಟ್ಸ್ ಇದೆ, ಡ್ಯಾನ್ಸಿಂಗ್ ಡಾಲ್ಸ್ ಇದೆ, ಮತ್ತು ಅಲಂಕಾರಕ್ಕೆ ಬೇಕಾಗಿರೋ ಎಲ್ಲ ಇತರೆ ವಸ್ತುಗಳು ನಮ್ಮ ಹತ್ರ ಸಿಗುತ್ತೆ.